ನಮಸ್ಕಾರ ವೀಕ್ಷಕರೇ, ಮುದ್ದೇಬಿಹಾಳ ಪಟ್ಟಣದ ಕೃಷಿ ಇಲಾಖೆಯ ಆವರಣದಲ್ಲಿ ಸಸಿ ನೆಟ್ಟು ಕೃಷಿ ಅಭಿಯಾನ ಹಾಗೂ ಅಕ್ಕಡಿ ಬೆಳೆ ಆಂದೋಲನ ಜಾಗೃತಿ ಕಾರ್ಯಕ್ರಮಕ್ಕೆ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು, ರೈತರು ಏಕಬೆಳೆ ಪದ್ಧತಿಯನ್ನು ಅನುಸರಿಸುತ್ತಿರುವುದರಿಂದ ಕೃಷಿ ಲಾಭದಾಯಕವಾದ ಉದ್ಯೋಗವಾಗಿ ವೃದ್ಧಿಯಾಗುತ್ತಿಲ್ಲ. ರೈತರು ಬಹುಬೆಳೆ ಪದ್ಧತಿ ಅನುಸರಿಸಬೇಕು ಎಂದು ಹೇಳಿದರು. ಅದರ ಜೊತೆಗೆ ಮತ್ತೇನಿದೆ, ಚಪಾತಿ ಅಲ್ಲ ಬಿಟ್ರೆ ಏನು ಮಾಡಲ್ಲ, ರೊಟ್ಟಿ ಮಾಡೋದಂದ್ರೆ ಬಹಳ ಕಮ್ಮಿ ಆಗ್ತಾ ಇದೆ. ನಾವು ಜೋಳ ಬೆಳೆದನ್ ಬಿಟ್ಟೆ ಬಿಟ್ಟಿದೀವಿ, ನಮ್ಮ ಭೂಮಿಗೆ ಹೈಬ್ರಿಡ್ ಜೋಳ ಎಷ್ಟು ಚೆನ್ನಾಗಿ ಬೆಳೀತಿದ್ರು ಗೊತ್ತಾ ನಿಮಗೆ? ಹೈಬ್ರಿಡ್ ಜೋಳ ಬೆಳೆಯಕ್ಕೆ ಎಷ್ಟು ತಿಂಗಳು ಬೇಕು? ಎಷ್ಟು ತಿಂಗಳಲ್ಲಿ ಬರುತ್ತೆ? 3 ತಿಂಗಳಿಗೆ ಬರುತ್ತೆ. ಸರ್ಕಾರ ಖರೀದಿ ಮಾಡ್ತಾ ಇದೀವಿ ನಾವು, ಬೆಂಬಲ ಬೆಲೆಯಲ್ಲಿ ಹೈಬ್ರಿಡ್ ಜೋಳದ ಬೆಲೆ 2,650 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀವಿ. ಮಾನದಂಡ ಜೋಳ ಬಿಟ್ಬಿಟ್ಟಿದ್ವಿ ರೈತರು ಬೆಳೆಯೋದನ್ನು. ಒಂದು ಎಕರೆಗೆ 25 ಕ್ವಿಂಟಲ್ ಬೆಳಿತೀವಿ, 10-25 ಕ್ವಿಂಟಲ್ ವರೆಗೆ ನೀರಾವರಿ ಇದ್ರೆ ಅವಾಗೆಲ್ಲ ಗೂಡು ಹಾಕೋರು ಸೂಡು ತಿರುವುದು ಅದನ್ನ ಕತೆನೇ. ಹಂತಿ ಹೊಡೆಯೋದು ಅದು ಹಬ್ಬ, ಈಗ ಎಲ್ಲಿ ಉಳಿದಿದೆ? ಯಾಕೆ ರೈತರು ಬದುಕು ಈಗ ಆಗಿದೆ ಅನ್ನೋದನ್ನ ಒಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ಬೇಕು. ಅದಕ್ಕೆ ಕೃಷಿ ಅಭಿಯಾನದ ಉದ್ದೇಶ ನಮ್ಮ ಹಿಂದಿನ ಆ ರೈತನ ಶ್ರೀಮಂತ ಬದುಕನ್ನು ವಾಪಸ್ ಸ್ಥಾಪನೆ ಮಾಡಬೇಕು, ಇದು ನಮ್ಮ ಉದ್ದೇಶ. ಈ ಕೃಷಿ ಅಭಿಯಾನದ ಉದ್ದೇಶ ಅದು. ನಾವೇನ್ ಮಾಡ್ತಿದ್ವಿ? ಮೊದಲು ಅಕ್ಕಡಿ ಹಾಕ್ತಿದ್ವಿ, ಹೌದಲ್ರಿ? ಕಡ್ಲಿ ಅಕ್ಕಡಿ, ಅಗಸಿ ಅಕ್ಕಡಿ, ಕುಸುಬಿ ಅಕ್ಕಡಿ, ಮೆಟಗಿ ಕಾಳು ಅಕ್ಕಡಿ, ಈಗೆಲ್ಲದಾವ ಅಕ್ಕಡಿ ಒಂದೇ ಬೆಳೆ. ಅವಾಗ ಏನಾಗ್ತಿತ್ತು ಅಂದ್ರೆ ನೋಡಿ, ಕೃಷಿನಲ್ಲಿ ಒಂದೇ ಬೆಳೆ ಹಾಕಿದ್ರೆ ನೋಡಿ, ಒಂದು ನಿಸರ್ಗ ಹೇಗಂದ್ರೆ ಅದು ಒಂಟಿಯಾಗಿ ಒಂದೇ ಬೆಳೆ ಹಾಕಿದ್ರೆ ಬೆಳೆಯಂಗಿಲ್ಲ. ಅದ್ರ ಜೊತೆಗೆ 10 ಮಂದಿ ದೋಸ್ತರು ಕೊಡ್ರಿ ನೀವು. ನೀವು ಒಬ್ಬನ ಯಾರು ಬೇಡ, ನೀವು ಮುದ್ದೆ ಬೇಡದಾಗ ಒಬ್ಬನೇ ಇರ್ಬೇಕು. ನೀವು ಒಂದು ವರ್ಷ ಇರ್ತೀಯ, ಹುಚ್ಚಾಗಿ ಸತ್ತೋಗ್ಬಿಡ್ತೀಯ. ಹಂಗೆ ಸಸ್ಯನು ಕೂಡ, ಸಸ್ಯಕ್ಕೆ ಬರೀ ನೀವು ತೊಗರಿ ಅಷ್ಟೇ ಹಾಕಿದ್ರೆ ಅದು ನೆಮ್ಮದಿಯಿಂದ ಬದುಕಲ್ಲ. ಅದ್ರ ಜೊತೆಗೆ ಅವ್ರ ದೋಸ್ತರು ಬೇಕು, ಅದ್ರ ಜೊತೆಗೆ ಅವ್ರ ಸ್ನೇಹಿತರು ಬೇಕು. ಆಮೇಲೆ ಅಂತರ ಬೆಳೆಗಳು ಒಂದೊಂದು, ಒಂದ್ ಸಾಲ ತೊಗರಿ ಹಾಕ್ರಿ, ಒಂದ್ ಸಾಲ ಸಜ್ಜೆ ಹಾಕ್ರಿ, ಒಂದ್ ಸಾಲ ಹೈಬ್ರಿಡ್ ಜೋಳ ಹಾಕ್ರಿ, ಒಂದ್ ಸಾಲ ಮೆಕ್ಕೆಜೋಳ ಹಾಕ್ರಿ. ಅಂದ್ರೆ ನಿಮಗೆ ಒಂದು ನಷ್ಟ ಆದ್ರೂ ಇನ್ನೊಂದು ಆದ್ರೂ ಬರುತ್ತೆ. ಅಥವಾ ಎಲ್ಲರೂ ಜೊತೆಲಿ ಬದುಕ್ತಾರೆ, ಸ್ನೇಹಿತರಾಗಿ ಬದುಕ್ತಾರೆ. ನಾನು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ, ಹುಡ್ರಿರ್ತೀನಿ ಅಂತ ಇಟ್ಕೊಡ್ರಿ ಒಂದು ಹೊಲ್ದಾಗ, ಕೋರ್ಟ್ನಾಗ ಒಂದು ಸ್ಟೇ ಕೊಟ್ರಪ್ಪ ನಿಮ್ಗೆ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ರೇವಣಪ್ಪ ಮನುಗುಳಿ ಮಾತನಾಡಿ, ರೈತರಲ್ಲಿ ಬೆಳೆ ನಿರ್ವಹಣೆ, ಮಿಶ್ರ ಬೆಳೆಗಳನ್ನು ಬೆಳೆಯುವುದು ಹಾಗೂ ಅಕ್ಕಡಿ ಬೆಳೆ ಆಂದೋಲನಕ್ಕೆ ಚಾಲನೆ ನೀಡಲಾಗಿದೆ. 4 ಹೋಬಳಿಗಳಿಗೆ ಈ ಅಭಿಯಾನದ ರಥಗಳು ಬಂದು ಇಲಾಖೆಯ ಯೋಜನೆಗಳ ಕುರಿತು ಅರಿವು ಮೂಡಿಸಲಿವೆ ಎಂದು ಹೇಳಿದರು. ವಾಹನಗಳಿಗೆ ಚಾಲನೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆಲ್ಲ ಹೇಳಿದ್ದಾರೆ. ನಮ್ಗೆ ಕಳೆದ ರಾತ್ರಿಯೂ ಸಹ ಸಾಕಷ್ಟು ಮಳೆ ಆಗಿದೆ ಅಂತ ನಮಗೆ ಕೇಳಿಬಂದಿದೆ. ಅದಕ್ಕೋಸ್ಕರ ತಾವೆಲ್ಲ ಈ ಒಂದು ದಿವಸ ಈ ಒಂದು ಮುಂಗಾರು ಹಂಗಾಮ ತಮಗೆಲ್ಲ ಒಳ್ಳೆ ಸಮೃದ್ಧಿ ತರಲಿ ಅಂತ ನಾನು ದೇವರಿಗೆ ಪ್ರಾರ್ಥಿಸಿ. ಇಲಾಖೆಯ ಅಧಿಕಾರಿಗಳಾದ ಯಂಕಪ್ಪ ಕ್ಷತ್ರಿ, ರಾಜೇಶ್ವರಿ ನಾಡಗೌಡರ್, ಬಸವರಾಜ್ ಟಕ್ಕಳಕಿ, ಶಶಿಧರ್ ಹಾಲ್ಯಾಳ್ ಮೊದಲಾದವರು ಇದ್ದರು. ಮಹೇಶ್ ಜೋಶಿ ಸ್ವಾಗತಿಸಿದರು. ಚಂದ್ರು ಛಲವಾದಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿಗ ಸತತವಾಗಿ 10-12 ವರ್ಷ ನಾವು ತೊಗರಿ ಬೆಳೆನ ಬೆಳೀತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಹಾಗಾಗಿ ನಮ್ಮಲ್ಲಿ ಇಳುವರಿ ಕಡಿಮೆ ಆಗ್ತಾ ಇದೆ. ಆದ ಕಾರಣ ಎಲ್ಲ ರೈತರು ಮೊದಲಿನ ತರ ಏನು ಅಕ್ಕಡಿ ಬೆಳೆ ಹಾಕ್ತಿದ್ದೀವಿ, ಸುರಪಾನ ಆಗಿರ್ಬೋದು, ಗುರಾಳ ಆಗಿರ್ಬೋದು, ಆಮೇಲೆ ಸಜ್ಜೆ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ತೊಗರಿಯೊಂದಿಗೆ ಈ ಒಂದು ಎಲ್ಲ ಬೆಳೆಗಳನ್ನ ಹಾಕಿದ್ದಲ್ಲಿ ತೊಗರಿ ಫೇಲ್ ಆದ್ರೂ ಸಹಿತ ಉಳಿದು ಬೆಳೆ ಆದ್ರೆ ನಮ್ಗೆ ಸಂತೃಪ್ತವಾದಂತ ಈಡು ಬರ್ತಾ ಇದೆ. ಆದ ಕಾರಣ ಎಲ್ಲರೂ ಅಕ್ಕಡಿ ಬೆಳೆ ಪದ್ಧತಿಯನ್ನ ನಮ್ಮ ಎಲ್ಲ ರೈತರು ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ.
ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ